ಯುಕೆಪಿ ಯೋಜನೆ ಈ ಹಿಂದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಪ್ರತಿ ವರ್ಷ 10,000 ಕೋಟಿ ಖರ್ಚು ಮಾಡಿದ್ದೀವಿ, ಈ ಸಾರಿ ಅದಕ್ಕಿಂತ ಹೆಚ್ಚು ಖರ್ಚು ಮಾಡುತ್ತೇವೆ ಅಂತ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆಂದು ಸಕ್ಕರೆ ಮತ್ತು ಜವಳಿ ಸಚಿವ ಶಿವಾನಂದ ಪಾಟೀಲ್ ಬಾಗಲಕೋಟೆಯ ನವನಗರದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ. ಅವರು ನವನಗರದ ಹೊಸ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯುಕೆಪಿ ಯೋಜನೆ ಪೂರ್ಣ ಆಗಬೇಕೆಂದರೆ ನೀವು ಡಬಲ್ ಎಂಜಿನ್ ಸರ್ಕಾರವನ್ನು ಕೇಳಬೇಕು. ಸುಪ್ರೀಂ ಕೋರ್ಟ್ ವ್ಯಾಜ್ಯ ಮುಗಿಸಲಿ, ನಾಳೆನೇ ಯೋಜನೆಯನ್ನು ಪೂರ್ಣ ಮಾಡಿಸ್ತೀವಿ ಎಂದರು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮುಂದುವರೆದು ಮಾತನಾಡಿದ ಅವರು, ಗ್ಯಾರಂಟಿ ಯೋಜನೆ ಎಲ್ಲರಿಗೂ ಅನ್ವಯ ಆಗುತ್ತಾ ಎಂಬ ಬಗ್ಗೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ರಿಯಾಕ್ಟ್ ಮಾಡಿದ ಅವರು, ಅವು ಅನ್ವಯ ಆಗುತ್ತೆ ಅಂದರೆ ಅದರ ಅರ್ಥ ಅವರಿಗೆ ಅನ್ವಯ ಆಗುತ್ತಾ ಹೇಗೆ ಆಗುತ್ತೆ, ಅದು ಸಹಜವಾಗಿ ಆ ರೀತಿ ಹೇಳಿರಬಹುದು. ಸರ್ಕಾರಿ ಮಾನದಂಡದಿಂದ ಸರ್ಕಾರಿ ಯೋಜನೆ ಲಾಭ ಪಡೆಯಬೇಕಾದರೆ ಜಾತಿ ಪ್ರಮುಖವಾಗಿ ಇರುತ್ತದೆ, ಆರ್ಥಿಕ ಹಿನ್ನೆಲೆ ಪ್ರಮುಖವಾಗಿರುತ್ತದೆ. ಇವೆರಡೂ ಬಿಟ್ಟು ಯಾವ ಯೋಜನೆಯನ್ನು ಸಮಾಜಕ್ಕೆ ಕೊಡಲಿಕ್ಕೆ ಸಾಧ್ಯವಿದೆ? ಪತ್ರಕರ್ತರು ನೀವೇ ಹೀಗೆ ಕೇಳಿದರೆ ಹೇಗೆ ಎಂದು ಮರು ಪ್ರಶ್ನೆಯನ್ನು ಮಾಡಿದ್ದಾರೆ. ಸಚಿವ ಸ್ಥಾನ ಹಂಚಿಕೆ ವಿಚಾರವಾಗಿ ಮಾತನಾಡಿದ ಪಾಟೀಲರು, ಹೈಕಮಾಂಡ್ ಡಿಕೆ ಶಿವಕುಮಾರ್ ಅವರೇ ಉತ್ತರ ಕೊಟ್ಟಿದ್ದಾರಲ್ಲ, ರಾಮಲಿಂಗಾರೆಡ್ಡಿ ಸ್ವತಃ ಈ ಬಗ್ಗೆ ಹೇಳಿದ್ದಾರೆ, ನಾನು ಅಸಮಾಧಾನ ಇಲ್ಲ, ಪಕ್ಷದ ಜೊತೆಗೆ ಹೋಗುತ್ತೇನೆ ಅಂತ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ ಎಂದರು. ಇದು ಗ್ಯಾರಂಟಿ ಕಾರ್ಡ್ಗಳನ್ನ ಜಾರಿ ತರೋವರೆಗೂ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ಬಿಜೆಪಿನವರು ಹೇಳ್ತಿದ್ದಾರೆ. ಇಲ್ಲ, ಅವರು ಹೇಳಿದಾರ 1 ತಿಂಗಳ ಗಡುವು ಕೊಡ್ತೀವಿ ನಾವು ಅಂತೇಳಿ. ಹಾಂ ಸರ್, ನೋಡ್ರಿ, ಮಾನದಂಡ ಯಾವುದೇ ಸರ್ಕಾರಿ ಯೋಜನೆ ತಗೊಂಡ್ರು ಮಾನದಂಡ ಇದೆ. ಮಾನದಂಡ ಇಲ್ಲದೆ ಇರೋ ಯಾವ್ದು ಯೋಜನೆ ಅದ ಈ ದೇಶದಲ್ಲಿ ಒಂದರೆ ಹೇಳ್ರಿ ನನಗೆ. ಅಂದ್ರೆ ಈಗ ಸಿದ್ದರಾಮಯ್ಯ ಅವರು ಭಾಷಣ ಮಾಡೋ ಟೈಮ್ನಲ್ಲಿ ಸೋನ್ ಪಟೇಲ್ ಅಂದ್ರೆ ಉದಾಹರಣೆ, ಎಲ್ಲರಿಗೂ ನನಗೂ ಅನ್ವಯ ಆಗುತ್ತೆ ಇವ್ರಿಗೂ ಅನ್ವಯ ಆಗುತ್ತೆ ಅಂತ ಹೇಳಿದ್ರಲ್ಲ ಅದು. ನೋಡ್ರಿ, ಅವರು ಅನ್ವಯ ಆಗ್ತದೆ ಅಂದ್ರೆ ಅದರ ಅರ್ಥ ಅವ್ರಿಗೆ ಅನ್ವಯ ಆಗ್ತದೆ. ಅದು ಅವ್ರ ಭಾಷಣದಾಗ ಹೇಳಿದ್ರು ಸರ್, ನೋಡಿ ಅವ್ರೇನು ಕ್ಯಾಶುವಲಿ ಆ ಥರ ಹೇಳಿರ್ಬೋದು. ಸರ್ಕಾರಿ ಮಾನದಂಡದಿಂದ ಸರ್ಕಾರಿ ಯೋಜನೆ ಲಾಭ ಪಡಿಬೇಕಾದ್ರೆ ಜಾತಿ ಪ್ರಮುಖವಾಗಿರ್ತದೆ, ಆರ್ಥಿಕ ಹಿನ್ನೆಲೆ ಪ್ರಮುಖವಾಗಿರ್ತದೆ. ಇವೆರಡೂ ಬಿಟ್ಟು ಯಾವ ಯೋಜನೆ ಸಮಾಜಕ್ಕೆ ಕೊಡ್ಲಿಕ್ಕೆ ಸಾಧ್ಯ ಇದೆ ಈ ದೇಶದಲ್ಲಿ? ಬಿಟ್ಟಿದ್ದಾರಲ್ಲ ಬೆಂಗಳೂರಲ್ಲಿ ರಾಮಲಿಂಗಡ್ಡಿ ಅವರು, ಅವ್ರು ಸ್ವತಃನೇ ಕೊಟ್ಟಿದ್ದಾರಲ್ಲ. ಮತ್ತೆ ಈಗ ಜಿಲ್ಲಾ ಉಸ್ತುವಾರಿ ನೇಮಕಾತಿ ಯಾವಾಗ? ಅದು ಸಿ ಎಂ ಪ್ರೆರೋಗೇಟಿವ್, ನಾನೇ ಹಂಗೆ ಹೇಳಕ್ಕಾಗತ್ತೆ. ಈಗ ಜಗದೀಶ್ ಶೆಟ್ಟರ್ ಅವರು ಮತ್ತು ಲಕ್ಷ್ಮಣ್ ಸವದಿ ಅವರು ಕೂಡ ಅಸಮಾಧಾನ ಆಗಿದ್ದಾರೆ ಅನ್ನೋ ಒಂದು ವಿಷಯ ಕೇಳ್ಬೋದು. ಅವ್ರದ್ದು ಸ್ಟೇಟ್ಮೆಂಟ್ ಇದೆಯಲ್ಲ ಜಗದೀಶ್ ಶೆಟ್ಟರ್ದು, ಇವತ್ತು ನಾನು ಯಾವುದೇ ಥರದ ಅಸಮಾಧಾನ ಇಲ್ಲ, ಭವಿಷ್ಯದಲ್ಲಿ ಪಕ್ಷದ ಜೊತೆ ಹೊಂದಾಣಿಕೆ ಆಗಿರ್ತೀನಿ, ಅವ್ರೇನು ಏನು ಜವಾಬ್ದಾರಿ ಕೊಡ್ತಾರೆ ಅನ್ನೋದು ನಾನು ನಿರ್ವಹಿಸ್ತೀನಿ ಅಂತೇಳಿ. ಈಗ ಲಕ್ಷ್ಮಣ್ ಸವದಿ ಅವರು, ಅವರು ಕೂಡೇ ಕೊಟ್ಟಿದ್ದಾರಲ್ಲ, ಅವ್ರು ಇರಲಿಲ್ಲ ಅಂದ್ರೆ ಜಗದೀಶ್ ಶೆಟ್ಟರ್ ಅವ್ರು ಮಾತಾಡೇ ಕೊಟ್ಟಿದ್ದಾರಲ್ಲ ಅವ್ರ ವತಿಯಿಂದ. ಈ ಗ್ಯಾರಂಟಿ ಯೋಜನೆಗಳು ಯಾವಾಗಿಂದ? ಜೂನ್ 1st ಮಾಡ್ತೀನಿ ಅಂತೇಳಿ ಸಿ ಎಂ ಹೇಳಿದ್ದಾರೆ ಮೊನ್ನೆ ಕ್ಯಾಬಿನೆಟ್ನಲ್ಲಿ. ಈಗ ಒಂದು ಗೊಂದಲ ಇರುವಂತದ್ದು ಸರ್, ಕರೆಂಟ್ ಬಿಲ್ಗಳನ್ನ ಜೂನ್ 1 ನೋಡ್ರಿ, ಯಾವುದೇ ಗೊಂದಲ, ಎಲ್ಲ 5 ಪ್ರಣಾಳಿಕೆಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ಒಂದೇ, ಯಾವುದೇ ಒಂದು ಜಾರಿಗೆ ಬಂದರೂ ಉಳಿದಿದ್ದ ಜಾರಿಗೆ ಬರ್ತವೆ. ಬಟ್ ಈ ಕರೆಂಟ್ ಬಿಲ್ಸ್ ಅಗ್ರಿಗೇಟ್ ಮಾಡೋದ್ರಾಗ ಅರ್ಥ ಇಲ್ಲ, ಮಾಶಾಸನ ಕೊಡ. ಇವರ ರಿಪೋರ್ಟ್, ಭಾರತ ವೈಭವ ನ್ಯೂಸ್, ಬಾಗಲಕೋಟೆ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.